ಎಸ್, ಇದೊಂದು ಇಂಟ್ರೆಸ್ಟಿಂಗ್ ನ್ಯೂಸ್, ತುಂಬಾ ಚೆನ್ನಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ 6 ಹೆಣ್ಣು ಮಕ್ಕಳ ತಂದೆ, 65 ವರ್ಷ ಅಯ್ಯಪ್ಪನಿಗೆ, ಮುದುಕ ಅಂತ ಹೇಳ್ಬೋದು, 65 ವರ್ಷಕ್ಕೆ ಮುದುಕ ಅಂತ ಹೇಳ್ಬೋದಲ್ವಾ? ಹೌದು. ಓಕೆ. ಸೊ ತನಗಿಂತೂ 42 ವರ್ಷ ಕಿರಿಯ ಯುವತಿಯನ್ನ ಮದುವೆ ಆಗಿ ಸುದ್ದಿ ಆಗ್ತಾ ಇದಾರೆ. ಎಸ್, ಭಾನುವಾರ ಅಯೋಧ್ಯೆಯ ಮಾ ಕಾಮಾಖ್ಯ ಧಾಮ ದೇವಸ್ಥಾನದಲ್ಲಿ 65 ವರ್ಷದ ವ್ಯಕ್ತಿ 23 ವರ್ಷದ ಯುವತಿಯನ್ನ ಮದುವೆ ಆಗಿದ್ದಾರೆ. ವ್ಯಕ್ತಿಗೆ ಇದು ಎರಡನೇ ಮದುವೆ, ಯುವತಿಗೆ ಮೊದಲನೇ ಮದುವೆ. ಕುಟುಂಬದ ಸದಸ್ಯರು ಜೊತೆಗೆ ಸಂಬಂಧಿಕರು ಒಪ್ಕೊಂಡಿದ್ರಿಂದ ಹಿಂದೂ ಸಂಪ್ರದಾಯದಂತೆ ಮದುವೆ ಆಗಿದೆ. ಎರಡೂ ಕುಟುಂಬಗಳ ಸದಸ್ಯರು ಮದುವೆ ಮೆರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸು, ಹಾಡು, ಜೋರಾಗಿ ಸಂಭ್ರಮಿಸ್ತಿರ್ತಕ್ಕಂಥ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ದಾವೆ. ಬಾರಾಬಂಕಿ ಜಿಲ್ಲೆಯ ಸುಬೇರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಸೇನಾಬಾದ್ ಪುರಿ ಚೌಧರಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ನಾಕ್ಷೇದ್ ಯಾದವ್ ತಮ್ಮ ವೃದ್ಧಾಪ್ಯದಲ್ಲೂ ಕೂಡ ಈಗ ಎರಡನೇ ಮದುವೆ ಆಗಿರೋದು ಸಾಕಷ್ಟು ವೈರಲ್ ಆಗಿದೆ, ಚರ್ಚೆ ಆಗ್ತಾ ಇದೆ. ಕೆಲ ವರ್ಷಗಳಿಂದ ಯಾದವ್ ಅವರು ಮೊದಲ ಹೆಂಡತಿ ಮೃತಪಟ್ಟಿದ್ರು, ಹೀಗಾಗಿ 65 ವರ್ಷದ ಯಾದವ್ ಒಂಟಿ ಜೀವನ ನಡೆಸ್ತಾ ಇದ್ರು. ಸದ್ಯ ಅಯೋಧ್ಯೆಯ ಜಿಲ್ಲೆಯ ಹೃದೌಲಿ ಪ್ರದೇಶದಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ವಿವಾಹ ಆಗಿದೆ. ಏನ್ ಗುರು, ಇದು 32 ವರ್ಷದ ಹುಡುಗಿ, 65 ವರ್ಷದ ಹುಡುಗ, ಅಜ್ಜ ಹುಡುಗ ಅಲ್ಲ, ಹುಡುಗ ಅಂತ ತಪ್ಪೇಳ್ಬೇಡ ನಾನು. ಸೊ ನಮ್ಮ ವಿಷ್ಣುಗೆ 30 ವರ್ಷ ಆಗಿದೆ, ಇನ್ನು ಮದುವೆ ಆಗಿಲ್ಲ ಅಂತ ಬೇಜಾರಾಗಿದೆ ನಾನು. ಇಲ್ಲಿ ನೋಡಿ 65 ವರ್ಷದ ವ್ಯಕ್ತಿಗೆ ಎರಡನೇ ಮದುವೆ, ಅದು ಫುಲ್ ಧಾಮ್ ಧೂಮ್ ಅಂತ. ಒಟ್ಟಿನಲ್ಲಿ ಮದುವೆಗಳು ಆಗ್ತಿರ್ತಾವೆ, ಏನೋ ವಯಸ್ಸು ಅಷ್ಟೇ ಆಗಲಿ, ಇಂಡಿಯಾ ಅಂದ್ರೆ ಹಿಂಗೆ ಬಹುತ್ವ ಏನಾದ್ರು ಆಗ್ತಾ ಇರ್ಬೋದು. ಇಂಟ್ರೆಸ್ಟಿಂಗ್ ಅನ್ಸೋದಕ್ಕೆ ನಿಮ್ಗೆ ಹೇಳ್ತಿದ್ದೀವಿ ಅಷ್ಟೇ. ಖಂಡಿತ.